ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜ್ಯೋತಾವರ್. ಇವತ್ತು ಸ್ವಲ್ಪ ನಾವು ಗೋಕಾಕ್ ತಾಲೂಕದ ಬಗ್ಗೆ ಮತ್ತು ಮೂಡಲಗಿ ತಾಲೂಕದ ಬಗ್ಗೆ, ಇವೆರಡೂ ತಾಲೂಕುಗಳ ಬಗ್ಗೆ, ಇಲ್ಲಿಯ ರಾಜಕೀಯ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದರೆ ಹೆಂಗೆ? ಯಾಕಪ್ಪ ಅಂದ್ರೆ ಈಗಾಗಲೇ ನಿಮಗೂ ನಮಗೂ ಎಲ್ಲರೂ ಗೊತ್ತದ, ಅದೇ ಆಗಿ ರಾಜ್ಯದ ತುಂಬ ಗೊತ್ತದ. ಗೋಕಾಕ್ ಈಗಿನ ಮೂಡಲಗಿ ಇವೆರಡೂ ಜಾರಕಿಹೊಳಿ ಕುಟುಂಬದ ಭದ್ರಕೋಟಿಗಳು. ಅದ್ರ ಜೊತೆಗೆ ಎಂ ಕೆಂ ರೆಡ್ಡಿ ಒಂದು ಸೇರಿದೆ, ಈಗ ಜೊತೆಗೆ ಚಿಕ್ಕೋಡಿ ಎಂ ಪಿ ಭಾಗವೂ ಸೇರಿದೆ. ಅದರಲ್ಲೂ ಮುಖ್ಯ ಇವಕ್ಕೆಲ್ಲದಕ್ಕೂ ತಾಯಿ ಬೇರು ನೆಲ ಯಾವುದಂದ್ರೆ ಗೋಕಾಕ್ ತಾಲೂಕು ಮತ್ತು ಈಗಿನ ಮೂಡಲಗಿ ತಾಲೂಕು. ಇಲ್ಲೇ ದಶಕಗಳಿಂದನೂ ಈ ಜಾರಕಿಹೊಳಿ ಸಹೋದರರು ತಮ್ಮ ಬಿಗಿಮುಷ್ಟಿಯನ್ನು ಹೇಳ್ಕೊಂಬಂದಿದ್ದಾರೆ. ಇಲ್ಲಿ ಇನ್ನೊಬ್ಬ ಅಥವಾ ಇನ್ನೊಂದು ರಾಜಕೀಯ ಶಕ್ತಿಯನ್ನು ಬೆಳೆಗೊಟ್ಟಿಲ್ಲ. ಈ ಪೂರ್ವದಲ್ಲೇ ಲಿಂಗಯ್ಯ ಸ್ವಾಮಿ ಪೂಜೆಯವರಿದ್ದರು, ಅವ್ರು ಹೋದ ಮೇಲೆ ವಿ ಎಸ್ ಅವರು ಇದ್ದರು ಆ ಭಾಗದಲ್ಲಿ, ವಿ ಎಸ್ ಕೌಜಲಿಗೆಯವರು ಅವರಿದ್ದಾಗಲೇ ಆ ಭಾಗವನ್ನು ಅರಮನೆ ಭಾಗವನ್ನು ನಮ್ಮ ಬಾಲ್ತಿನ ಜಾರಕಿಹೊಳಿ ಅವರು ಮತ್ತು ಗೋಕಾಕ್ ಅಂತ ನಿರಂತರವಾಗಿ ಇದು ವಿಶೇಷ ಜಾರಕಿಹೊಳಿ ಅವರ ಒಂದು ಬಿಗಿಮುಷ್ಟಿಯಲ್ಲಿ ಉಳಿದು ಬಂದದ್ದು. ಇಂಥ ಒಂದು ಭದ್ರಕೋಟೆಯಲ್ಲಿ ಇತ್ತೀಚೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಕಲ್ಯಾಣ ಇಲಾಖೆ ಸಚಿವರು, ಜೊತೆಗೆ ಇತ್ತೀಚಿನ ದಿನಗಳಲ್ಲಂತೂ ಜಾರಕಿಹೊಳಿ ಸಹೋದರರಲ್ಲಿ ಒಬ್ಬರಾದಂಥ ಸತೀಶ್ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಉಳಿದವರೊಂದಿಗೆ ಘರ್ಷಣಾತ್ಮಕವಾದಂಥದ್ದು ಮತ್ತೆ ಅದು ಒಂದು ತನ್ನದಂಥ ರಾಜಕೀಯ ಒಂದು ಏನಪ್ಪ ಅಂದ್ರೆ ಒಂದು ತಂತ್ರಗಾರಿಕೆಯನ್ನು ಉಪಯೋಗ ಮಾಡಿಕೊಂಡು ಇವತ್ತು ಜಾರಕಿಹೊಳಿ ಸಹೋದರರಿಗೆ ನಿಧಾನಕ್ಕೆ ಸವಾಲಾಗ್ತಾ ಇದ್ದಾರೆ. ಈ ಭದ್ರಕೋಟೆ ಕಣ್ಣು ಹಾಕ್ತಾರೆ ಏನು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದವು. ಅದಕ್ಕೆ ಒಂದಿಷ್ಟು ಚರ್ಚೆ ಯಾಕಪ್ಪ ಅಂದರೆ ಇವತ್ತು ಅವರು ಯಾರೋ ಸಾಮಾನ್ಯವಾಗಿದ್ದರೆ ಏನೂ ಆಗಿದ್ದರೆ ನಾವು ವಿಚಾರ ಮಾಡ್ತಾ ಇರಲಿಲ್ಲ. ಇವತ್ತು ಒಬ್ಬರು ಸಚಿವರಾಗಿದ್ದಾರೆ, ಜೊತೆಗೆ ಅವರ ಗುರುಗಳು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರಿಗಂತೂ ಹಾವು ಮುಂಗುಸಿ ತಿಕ್ಕಾಟ. ಹೀಗಾಗಿ ಮತ್ತು ರಾಜ್ಯ ಮಟ್ಟದಲ್ಲೇ ಎರಡನೇ ದೊಡ್ಡ ನಾಯಕ ಸಿದ್ದರಾಮಯ್ಯವ್ರನ್ನ ಬಿಟ್ಟರೆ ಅವರಿಗೂ ಇಲ್ಲಿಯ ಬೆಳಗಾವಿ ಮತ್ತು ಗೋಕಾಕದ ಬಗ್ಗೆ ಭಯ, ಇವರಿಗೂ ಅಲ್ಲಿಯ ಕನಕಪುರ ಬಗ್ಗೆ ಭಯ, ಇವರಿಗೆ ಅಲ್ಲಿ ಎಚ್ ಡಿ ಕೆ ಅಥವಾ ಇನ್ನುಳಿದವರು ಸಹವಾಸ ಬೇಕಾಗಿದೆ. ಜೊತೆ ಸಿದ್ದರಾಮಯ್ಯವರು ಅವರು ಇಲ್ಲಿಯ ಸಹವಾಸ ಇಲ್ಲೇ ನಮ್ಮ ಯಾರು ಲಕ್ಷ್ಮಣ್ ಸೌದಿಯವರಾಗಿರ್ಬೋದು ಇನ್ನುಳಿದವರಾಗಿರ್ಬೋದು ಇವ್ರ ಸಹಾಯ ಸಹಕಾರ ಬೇಕಾಗಿದೆ. ಹೀಗಾಗಿ ಇದೊಂದು ರೀತಿ ಏನಪ್ಪ ಅಂತಂದರೆ ಕಾಂಪ್ಲೆಕ್ಸಿಟಿ. ಇವತ್ತೇನಾದರೂ ಅವ್ರ ವಿಶ್ವಾಸದ ಆತ್ಮವಿಶ್ವಾಸದ ಜಾರಕಿಹೊಳಿ ಸಹೋದರರಿಗೆ ನಾವು ಎಂದು ಗೋಕಾಕ್ ತಾಲೂಕನ್ನು ಮುಳ್ಳಿಗೆಯನ್ನು ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ತವರು ಮನೆಯನ್ನು ಇಷ್ಟ ಮಾಡಿ ಮತ್ತು ತವರು ಮನೆಯೇ ಅವರು ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಇವತ್ತು ನಾವು ಏನಾದರೂ ಮಾಡಿ ಒಡಿಲೇಬೇಕಲ್ಲಪ್ಪ, ಅವ್ರ ಕೈಯಿಂದ ಸುಳ್ಳೇಬೇಕು ಅಂತ ಹಂಡಕ್ಕೆ ಬಿದ್ದಂಗೆ ಕಾಣಿಸ್ತದೆ ಇವತ್ತು ಲಕ್ಷ್ಮೀ ಬಳಗರ ಬಾಯಿಯು. ಅದರಲ್ಲೂ ಅವರ ಮಗನ ಸೋಲು ಅವರಿಗೆ ನುಂಗಲಾರದ ಬಿಸಿ ತುಪ್ಪ ಆಗಿಬಿಟ್ಟದ. ಅವರು ಮೃಣಾಲ ಗೆಲ್ಲಿಸ್ಕೋಬಹುದು ತಿಳ್ಕೊಂಡಿದ್ದರು, ಏನೋ ಒಂದು ಲೆಕ್ಕಾಚಾರ ಹಾಕಿದ್ದರು. ಆ ಹಿನ್ನೆಲೆಯಲ್ಲಿ ತಮ್ಮ ಮಗನಿಗೆ ಟಿಕೆಟ್ ತೆಗಿಸ್ಕೊಂಬಂದರು. ಅದೇ ಕಾರಣ ನಮ್ಮ ಸತೀಶ್ ಅವರು ತಮ್ಮ ಮಗಳಿಗೆ ಟಿಕೆಟ್ ತೆಗಿಸ್ಕೊಂಬಂದರು. ಕಾಂಗ್ರೆಸ್ಸಿಗೆ ಇಬ್ಬರಿಗೂ ಕೊಟ್ಟರು ಟಿಕೆಟನ್ನು. ಆದರೆ ಓವರ್ ಕಾನ್ಫಿಡೆನ್ಸು, ಯಾವ ಕಾನ್ಫಿಡೆನ್ಸು ಗೊತ್ತಾಗಿಲ್ಲ. ಲಕ್ಷ್ಮೀ ಹೆಬ್ಬಾಳಗರ ಬಾಯಿ ಅವ್ರ ಮಗ ಸೋತ, ಶೆಟ್ಟರ್ ಅವರು ಗೆದ್ದರು. ಅದು ಮೂರು ಬಂದಿರೋ ಮೂಲಿ ಸೇರ್ಬೋದು ಮನಿ ಸೇರ್ಬೋದು ಅಂತ ಒಂದಿಷ್ಟು ಜಾರಕಿಹೊಳಿ ಫಾಲೋವರ್ಸ್ ಎಲ್ಲ ತಿಳ್ಕೊಂಬಿಟ್ಟಿದ್ರು, ಇನ್ನು ಅವ್ರಿಗೇನು ಇಲ್ಲಿ ಅವಕಾಶ ಇಲ್ಲ ಅಂತೇಳಿ. ಬಟ್ ಆದರೆ ಲಕ್ಷ್ಮೀಬಾಯಿ ಹೆಬ್ಬಾಳಗರ ನೇಚರ್ ಬಲ್ಲಂತಹ, ಅವ್ರ ಗುಣವನ್ನು ಬಲ್ಲಂತಹ ಜನ ಅವಳು ಸುಮ್ಮನೆ ಕೂಡು ಹೆಣ್ಣುಮಗಳಲ್ಲ. ಅವರೊಬ್ಬ ಹಿಂಬಾಲಗರಿನ ಅವರು ರಾಣಿ ಚನ್ನಮ್ಮ ಹಾಗೆ ಹೇಳ್ತಾ ಇರ್ತಾರೆ, ಆ ಮಾತು ಬೇರೆ. ಅವ್ರು ರಾಣಿ ಚನ್ನಮ್ಮ ಹೌದು ಅಲ್ವೋ, ಅವ್ರ ಹಿಂಬಾಲಗರು ಬಿಟ್ಟಿದ್ದು. ಆದರೆ ಅವರಲ್ಲಿ ಒಂದು ಏನಪ್ಪ ಅಂತಂದರೆ ನಮ್ಮ ಹೆಬ್ಬಾಳಗರ ಬಾಯಿಯವರಲ್ಲ ಛಲಗಾರಿಕೆ ಅದ, ನಾ ಏನಾದ್ರು ಮಾಡಿ ಸಾಧಿಸ್ಬೇಕಪ್ಪ, ಏನಾದರೂ ಸಾಧಿಸ್ಬೇಕು ಅನ್ನುವಂಥದ್ದು. ಇವತ್ತು ಆರ್ಥಿಕವಾಗಿ ಭದ್ರಾಗಿದ್ದಾರೆ, ಜೊತೆಗೆ ರಾಜಕೀಯವಾಗಿ ಸಿದ್ದರಾಮಯ್ಯರನ್ನ ನೇರವಾಗಿ ಸಂಪರ್ಕ ಮಾಡುವಂಥ ವ್ಯಕ್ತಿತ್ವ ಪಡ್ಕೊಂಡಿದ್ದಾರೆ, ರಾಹುಲ್ ಗಾಂಧಿಯವ್ರ ಹತ್ತಿರ ಹೋಗಿ ಮಾತಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಹಿಂದಿ ಇಂಗ್ಲೀಷ್ ಕನ್ನಡ ಭಾಷೆಗಳಲ್ಲಂತೆ ನೈವಂತಿಕೆ ಮತ್ತು ಪ್ರಬುದ್ಧತೆಯನ್ನು ಪಡ್ಕೊಂಡಿದ್ದಾರೆ, ಜೊತೆಗೆ ಸಂಪತ್ತು ಸಾಕಷ್ಟು ಆಗಿದೆ. ಅದರ ಜೊತೆಗೆ ಎಮ್ ಎಲ್ ಎ ಜೊತೆ ಮಿನಿಸ್ಟರ್ ಅಂತ ಸಹಜವಾಗಿ ಎಲ್ಲ ಒಂದು ಇವತ್ತೇನು ಈ ರಾಜಕೀಯ ಗೇಮ್ ಆಡೋದಕ್ಕೆ ಏನೇನು ಬೇಕಾಗಿದೆಲ್ಲ ಇವತ್ತದ. ಮತ್ತು ಅದರಲ್ಲೂ ಇವತ್ತಿನ ರಾಜಕೀಯ ನಿಮಗೂ ನಮಗೆ ಎಲ್ಲರಿಗೂ ಗೊತ್ತದೆ, ದುಡ್ಡಿದ್ದರೆ ದುಡ್ಡಿದ್ದವ ಮಾತ್ರ ದೊಡ್ಡಪ್ಪ ದೊಡ್ಡವ, ದುಡ್ಡಿಲ್ಲ ಅಂದರೆ ಎಂಥ ಮಹಾತ್ಮ ಗಾಂಧಿಯವ್ರನ್ನಾಗಲಿ ನಮ್ಮ ಭಗತ್ ಸಿಂಗ್ರನ್ನಾಗಲಿ ತಂದು ಇಲ್ಲಿ ನಿಲ್ಲಿಸೋದು ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಷ್ಟೇ ಅಲ್ಲ, ಎಲ್ಲಾದರೂ ಆ ಪರಿಸ್ಥಿತಿ ಇವತ್ತದ. ಹೀಗಾಗಿ ಇಲ್ಲಿ ಇಲ್ಲಿ ಅವ್ರ ಕುಟುಂಬ ರಾಜಕಾರಣ ಮಾಡ್ತಾರೆ, ಇಲ್ಲಿ ಕುಟುಂಬ ರಾಜಕಾರಣ ಮಾಡೋದು, ಇಲ್ಲಿ ಕುಟುಂಬ ಕುಟುಂಬ ಆದಂಗೆ ಆಗಿದೆ ರೀ. ಇವತ್ತು ಪ್ರಾಮಾಣಿಕರಂತೆ ಪಾಪ ನಿಲ್ಲೋ ಸ್ಥಿತಿ ಒಳಗಿಲ್ಲ ಅವ್ರು. ಈವನ್ ಅವ್ರ ಪರಿಸ್ಥಿತಿ ಹೆಂಗದ ಪ್ರಾಮಾಣಿಕರದಪ್ಪ ಅಂದರೆ
ಅವರು ಮಿನಿಮಮ್ 10,000 20,000 100,000 ಖರ್ಚು ಮಾಡೋ ಸ್ಥಿತಿಯಲ್ಲೂ ಇಲ್ಲ. ಮತ್ತು ಪ್ರಾಮಾಣಿಕರು ಅದನ್ನು ಮಾಡಲಿಕ್ಕೆ ಹೋಗೋದ್ರೆ ಯಾಕೆ ನಮಗೆ ಬೇಕ್ರಿ ಅನ್ನುವಂಥ ಒಂದು ನಿರ್ಲಕ್ಷ್ಯ ಭಾವನೆಯೋ ಅಥವಾ ಹೋರಾಟದ ಕಿಚ್ಚಿಲ್ಲದ್ದು ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಅವರು ಹೇಳಬೇಕು ಉತ್ತರ. ಆದರೆ ಇಲ್ಲಿ ಗೋಕಾಕದ ಬಗ್ಗೆ ಬಂದಾಗ, ಗೋಕಾಕ್ ಮತ್ತು ಮುಳ್ಳಿಗಿ ವಿಷಯದಲ್ಲಿ ಬಂದಾಗ, ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಓಪನ್ ಆಗಿ ಏನೋ ಚಾಲೆಂಜ್ ಮಾಡ್ತಾ ಇದ್ದಾರೆ ಇವರು ಅನ್ನುವಂಥ ಮಾತು ಕೇಳಿ ಬರ್ತಾ ಇಲ್ಲ. ಇವತ್ತಿನ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದು ಒಂದು ಅದರಲ್ಲೂ ಧಾರ್ಮಿಕ ನೆಲೆಗಟ್ಟಿನಲ್ಲೇ ಗುಡಿಗಳ ಒಂದು ಮಹೋತ್ಸವ ಇರ್ಬೋದು, ಮತ್ತೇನು ಇರ್ಬೋದು, ರಥೋತ್ಸವ ಇರ್ಬೋದು, ಅದು ಯಾವುದೇ ಒಂದು ಕಾರ್ಯಕ್ರಮದ ನೆಪ ಮಾಡಿಕೊಂಡು ಎರಡೂ ತಾಲೂಕುಗಳಲ್ಲೇ ತಮ್ಮ ಒಂದು ಓಡಾಟವನ್ನು ಜೋರು ಮಾಡಿದ್ದಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರು. ಅದಕ್ಕೆ ನಾವು ಇವತ್ತು ಕುತೂಹಲದಿಂದ ನೋಡಬೇಕಾಗಿದೆ ಏನಪ್ಪ. ಅದರಲ್ಲೂ ಮುಖ್ಯವಾಗಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ನಿಂತು ಮತ್ತು ಸೋತಂತಹ ಅಶೋಕ್ ಪೂಜಾರಿ ಅವರಾಗಲಿ, ನಮ್ಮ ಭೀಮಪ್ಪ ಗಡಾದವರಾಗಲಿ, ಅದ್ರ ಜೊತೆ ಕರಾಡಿ ಅವರಾಗಲಿ, ಇವ್ರ ಜೊತೆಗೆ ಸಂಪರ್ಕ ಒಳ್ಳೆ ರೀತಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು ಭೀಮಪ್ಪ ಗಡಾದವ್ರಿಗೆ ಆರ್ಥಿಕವಾದ ಬಲ ಇಲ್ಲ, ಒಳ್ಳೆಯ ವ್ಯಕ್ತಿ ಏನು ಹೋರಾಟ ಮಾಡಿದ್ದಾರೆ, ಅವ್ರ ಬಗ್ಗೆ ಆರೋಪಗಳು ಇರ್ತಾವಿಲ್ಲ ಅಂತ ಅಲ್ಲಿ ವಿರೋಧಗಳಂತ ಅಂದ್ಮೇಲೆ ಆರೋಪ ಮಾಡ್ತಾ ಇರ್ತಾರೆ. ಆರೋಪ ಇರಲಿ, ಆದರೆ ಆರೋಪ ಉತ್ತರ ಕೊಡೋ ಶಕ್ತಿನೂ ಅವರಲ್ಲಿದ. ಆದರೆ ಅವ್ರಿಗೆ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಎತ್ತಿಡ್ಕೊಂಡು ಹೋಗುವಂತಹ ಒಂದು ಇವತ್ತಿನ ಆರ್ಥಿಕ ಭದ್ರತೆ ಅವರಲ್ಲಿ ಕೊರತೆ ಇದೆ ಅಂತ ಭಾಳ ಜನ ಅವ್ರನ್ನ ಬಲ್ಲಂಥವ್ರು ಮಾತಾಡ್ತಾರೆ. ಆ ಭಾಗದಲ್ಲಿ, ಅರಭಾವಿ ಭಾಗದಲ್ಲಿ ಅಥವಾ ಮೂಡಲಿಗೆ ಭಾಗದಲ್ಲಿ ಅವರು ಒಂದು ಪ್ರಬಲ ವ್ಯಕ್ತಿ ಅಂತೇಳಿ ಅವರು ಸಹಿತ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಜೊತೆಗೆ ಗುರುತಿಸಿಕೊಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಬಿಬಿ ಬೆಳಕೂಡ ಅವ್ರ ಜೊತೆ ಗುರುತಿಸಿಕೊಳ್ತಾ ಇದ್ದಾರೆ, ಅವ್ರ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಕಲ್ಲೊಳ್ಳಿಯಲ್ಲೇ ಕಲ್ಲೊಳ್ಳಿ ಅಂತೀ ಮೂಡಲಿಗೆ ತಾಲೂಕಿನ ಅತ್ಯಂತ ರಾಜಕೀಯ ಪ್ರಬುದ್ಧವಾದಂಥ ಕ್ಷೇತ್ರ. ಹೀಗಾಗಿ ಮತ್ತು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಅದೇ ಅದೇ ಕಾಲಕ್ಕೆ ಇನ್ನೊಬ್ಬರು ಬಹಳ ಮಹತ್ವದ ಏನಪ್ಪ ಅಂತಂದರೆ ಒಂದು ಭೀಮಪ್ಪ ಹಂದಿಗುಂದ್, ಇವರು ಸಹಿತ ಮುಳ್ಳಿಗಿ ಭಾಗದಲ್ಲಿ ಪ್ರಬುದ್ಧವಾದಂಥ ಒಬ್ಬ ಅಲ್ಲಿ ಜನಸಂಪರ್ಕದಂಥ ವ್ಯಕ್ತಿ, ಇವರು ಸಹಿತ ಇವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಏನು ನಡೆದಿದೆ ಅವ್ರನ್ನೆಲ್ಲ ಏನಪ್ಪ ಅಂದರೆ ತೆರೆಯ ಮರೆಯಲ್ಲಿ ಒಂದು ಏನೋ ಒಂದು ಸಂಘಟನೆ ಅಥವಾ ಒಂದು ಹೋರಾಟದ ಕಿಚ್ಚಿನಿದ್ದಂಥ ಜನ ಒಂದು ಕಡೆ ಕೂಡ್ತಾ ಇದ್ದಾರೆ, ಅದರಲ್ಲೂ ಜಾರಕಿಹೊಳಿ ಸಹೋದರರನ್ನು ವಿರೋಧಿಸುವಂಥ ಜನ ಒಂದು ಕಡೆ ಬರ್ತಾ ಇದ್ದಾರೆ. ಇದೊಂದು ರೀತಿಯಿಂದ ಏನಪ್ಪ ಅಂದರೆ ಹೊಸ ರಾಜಕೀಯ ಧಾರೆ ಆಗ್ಬೋದಾ ಅನ್ನೋದು ಇವತ್ತಿನ ಪ್ರಶ್ನೆ. ಯಾಕಂದರೆ ಈಗಾಗಲೇ ಅಶೋಕ್ ಪೂಜೆಯವರು ಸೋತು ಸುನ್ನಾಗಿದ್ದಾರೆ, ಪಾಪ ಅನೇಕ ಸಲ ನಿಂತರು ಬಿದ್ದರು ಕೆಲವೇ ಮತಗಳನ್ನು ಸೋತರು. ಅದರ ನಂತರ ಕಡಾಡೆಯವ್ರಿಗೆ ಕೊಟ್ಟರು, ಕಡಾಡೆಯವ್ರ ಪರಿಸ್ಥಿತಿ ಹಾಗೆ ಆಯಿತು, ನಮ್ಮ ಗಡಾದವ್ರ ಪರಿಸ್ಥಿತಿ ಹಾಗೆ ಆಗಿದೆ. ಇನ್ನೊಬ್ಬರು ಅರವಿಂದ ದಳವಾಯಿ ಅವ್ರು ಮಾತ್ರ ಇಲ್ಲಿ ಕಾಣಿಸ್ತಾ ಇಲ್ಲ, ಮತ್ತು ಅವರು ಇವ್ರ ಜೊತೆಗೆ ಏನು ಕೂಡಿದವರು ಹೇಳಿ ಗೊತ್ತಿಲ್ಲ. ಬಟ್ ಇವರೆಲ್ಲರ ಫಾಲೋವರ್ಸ್ ಮಾತ್ರ ನಮ್ಮ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತಿರ್ತಾರೆ, ಇಲ್ಲಪ್ಪ ಏನು ನಡೀತಾ ಇದೆಯಲ್ಲ, ಬದಲಾವಣೆ ಆಗ್ತದೆ ಅಂತೇಳಿ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿಂದ ಇವತ್ತು ಈ ಎರಡೂ ತಾಲೂಕುಗಳಲ್ಲಿ ಬಣಜಿಗರು ಮತ್ತು ಪಂಚಮಸಾಲಿಯವರು ಮತ್ತು ಅದ್ರ ಜೊತೆ ಏನೋ ಅವ್ರ ಮೇಲೆ ಆರೋಪ ಮಾಡ್ತಾರೆ, ಬಣಜಿಗೆ ಅಲ್ಲ ಇವರು ಪಂಚಮಸಾಲಿ ಅಲ್ಲ, ಹಾಗೆ ಹೀಗೆ ಇದು ನಡೀತು ಆರೋಪ ಪ್ರತ್ಯಾರೋಪ ಮತ್ತು ಬೇರೆ. ಆದರೆ ಇವತ್ತು ನಿಧಾನಕ್ಕೆ ಅವರೆಲ್ಲರನ್ನೂ ಒಂದು ತಮ್ಮ ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣದಿಷ್ಟ ನಾವು ಈ ಸಲ ಗೆಲ್ಲಲೇಬೇಕು, ಮಗನೇ ಯಾವುದೇ ರೀತಿಯಾಗಿ ಈ ಭಾಗದಲ್ಲಿ ಗೆಲ್ಲಿಸಲೇಬೇಕು ಅಂತಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಬಹುದು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಯಾಕಪ್ಪ ಅಂತಂದರೆ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಕಳೆದ 3-4 ದಶಕಗಳಿಂದ ನಮ್ಮಲ್ಲೇ ನಮ್ಮನ್ನು ಈ ಭಾಗವನ್ನು ತಮ್ಮ ಹಿಡಿದಲ್ಲಿಟ್ಟು ನಡೆದಿದ್ದಾರೆ, ಮತ್ತು ತಮಗೆ ಏನೇನು ಸಾಧ್ಯ ಇದ್ರೂ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಅವ್ರು ಫಾಲೋವರ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಏನೇನು ಮಾಡಿಲ್ಲ, ಏನೇನು ಮಾಡಿದ್ದಾರೆ ಅನ್ನೋದು ಪರ ವಿರೋಧಗಳು ಇದ್ದೇ ಇರ್ತವೆ, ಇನ್ನೂ ಆಗಬೇಕಾಗಿತ್ತು ಅಂತ ಅವ್ರ ವಿರೋಧಗಳು. ಇಲ್ಲಪ್ಪ ಇಷ್ಟರಲ್ಲೇ ಅವ್ರು ಆಳಿದ್ದನ್ನು ನೋಡಿದರೆ ಇವತ್ತಿನ MBBS ಕಾಲೇಜ್ ಆಗಬೇಕಾಗಿತ್ತು, BE ಕಾಲೇಜ್ ಆಗಬೇಕಾಗಿತ್ತು, ಅಷ್ಟೆಲ್ಲ ಡೆವಲಪ್ಮೆಂಟ್ ಇನ್ನೂ ಭಾಳ ಆಗಬೇಕಾಗಿತ್ತು ಅನ್ನುವಂಥ ಮಾತುಗಳು. ಇನ್ನೂ ಡೆವಲಪ್ಮೆಂಟ್ಗಳು ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ವಿಷಯಗಳನ್ನು ಇನ್ನೂ ಮಾಡಿದರೆ ಇಲ್ಲಂತಲ್ಲ, ಜೊತೆಗೆ ಆಮೇಲೆ ನೆರೆ ಬರ್ತದೆ, ಪ್ರವಾಹ ಹಾವಳಿ ಬರ್ತದೆ, ಅದರ ಸಲುವಾಗಿ ಈ ಸಾಕಷ್ಟು ಸರ್ಕಾರಿ ಗುಡ್ಡುಗಳಿದ್ದಾವೆ, ಮತ್ತೇನೋ ಇದ್ದಾವೆ, ಅಲ್ಲಿ ಅವ್ರಿಗೆ ಎತ್ತರಕ್ಕೆ ಹೋದವ್ರು ನಿಲ್ಲಿಸಬೇಕಾಗಿತ್ತು, ಕೂಡಿಸ್ಬೇಕಾಗಿತ್ತು, ಪುನರ್ವಸತಿ ಮಾಡ್ಬೋದಾಗಿತ್ತು, ಅಷ್ಟು ಶಕ್ತಿ ಅವ್ರಿಗಿದೆ ಅಣ್ಣತಮ್ಮರಿಗೆ. ಜೊತೆಗೆ ಇವರಿಬ್ಬರು ಹಿಂದಂತೆ ಸತೀಶ್ ಅವರು ಸದಾ ಇದ್ದೇ ಇರ್ತಾರೆ. ಈ 3 ಜನ ಮನಸ್ಸು ಮಾಡಿದರೆ ಬೇಕಾದ್ದೇ ಆಗ್ತದೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಈ ನೆಲೆಯಲ್ಲಿ ಇವತ್ತು ಒಂದು ಬಲಿಷ್ಠವಾದಂಥ ಒಂದು ಕೌಟುಂಬಿಕ ಒಂದು ಶಕ್ತಿ ಇದ್ದಾರೆ. ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮದೇ ಆದ ಕೌಟುಂಬಿಕ ಶಕ್ತಿ ಅಂತ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಲಿಂಗಾಯತ ಮತ್ತು ಮೂರ್ತ ಮೊದಲಿನಿಂದಲೂ ಲಿಂಗಾಯತರಿಗೆ ಒಂದು ರೀತಿಯಿಂದ ಜಾರಕಿಹೊಳಿ ಸಹೋದರಗಳ ಅಂಜಿಕೆ ಅಷ್ಟ. ಆದರೆ ಒಳಪದರದಲ್ಲಿ ಏನದಪ್ಪ ಅಂತಂದರೆ ಅವ್ರಿಗೂ ಇದು ಬದಲಾಗಬೇಕು ಅನ್ನುವಂಥ ಮಾತುಗಳನ್ನು ಕೇಳಿ ಬರ್ತಾ ಇರ್ತಾರೆ. ಅವ್ರ ಹಿಂಭಾಗಗಳು ಮಾತಾಡ್ತಾ ಇರ್ತಾರೆ ಇದು ಬದಲಾಗಬೇಕು ಅಂತೇಳಿ. ಬಟ್ ಅವ್ರ ಎದುರು ಶಕ್ತಿ ಸಲ್ಲಾರದಕ್ಕಾಗಿ ಆರ್ಥಿಕವಾಗಿ ಆಗಿರ್ಬೋದು ಮತ್ತೊಂದು ರೂಪದಿಂದ ಆಗಿರ್ಬೋದು ಅವರು ಮೌನಾಗಿ ಅವ್ರು ಬೆಂಬತ್ತಿದ್ದಾರೆ ಅಂತೇಳಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಾಯಿ ಅವರು ಫಾಲೋವರ್ಸ್ಗಳು ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ಆ ಜನ
ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ ಬಾಯಿ ಅವರ ಜೊತೆಗೆ ಭಾಳಷ್ಟು ಜನ ಇವತ್ತು ಕಾಣಿಸ್ಕೊಳ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಅವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಫಂಕ್ಷನ್ ನಡೆಯುವಲ್ಲಿ 8,000 ಜನ ಕೊಡೋದು ಮಾಡೋದು, ಯಾರಿಗೆ ಭೇಟಿ ಆಕಾರ ಅಂದರೆ ಅವ್ರಿಗೆ ಭೇಟಿ ಆದವ್ರನ್ನ ವಿಶ್ವಾಸ ತೆಗೆದುಕೊಳ್ಳೋದು, ನೀವು ಭಯ ಪಡಬೇಡ್ರಿ ನಾವು ನಿಮ್ಮ ಹಿಂದೆ ಇದೀವಿ ಅಂತ ಹೇಳುವಂಥದ್ದು ಇವೆಲ್ಲರೂ ನಡೀತಾ ಇದ್ದಾವೆ ಪ್ರತಿಯೊಂದು ಹಳ್ಳಿಯಿಂದ. ಇವತ್ತು ಹಳ್ಳಿಗಳಲ್ಲಿ ಸಹ ಸಾಕಷ್ಟು ಜನ ಅದರಲ್ಲೂ ಲಿಂಗಾಯತ್ ಪರ ಇದ್ದಂಥವ್ರು ಅಥವಾ ಇವರು ವೈಯಕ್ತಿಕ ಏನೇನೋ ಹಿಂದಾದಂಥ ಒಂದು ಘಟನಾವಳಿಗಳಿಂದ ಜನನೂ ನೋಡ್ರಿ ಬಹಳ ದಿನಗಳಿಂದ ಆಳ್ತಾ ಇದ್ದಾರಂದ್ರೆ ಆ್ಯಂಟಿ ಇನ್ಕಂಬೆನ್ಸ್ ಇದ್ದೇ ಇರ್ತದೆ, ಯಾವುದಾದ್ರೂ ಒಳಗಿದ ಒಳಗಾದ ಇದ್ದು ಇರ್ತದೆ, ಅದು ಯಾರು ತೋರಿಸ್ಕೊಡ್ತಾ ಇರೋದಿಲ್ಲ. ಆ ಜನ ಇವತ್ತು ಇವತ್ತು ಒಂದಾಗುವಂಥ ಎಲ್ಲ ಪ್ರಯತ್ನ ನಡೆಸಿದ್ದಾರೆ. ಅದಕ್ಕಾಗಿ ಮುಂಬರುವ ದಿನಗಳಲ್ಲೇ ಈ ಎರಡೂ ಕ್ಷೇತ್ರಗಳಲ್ಲೇ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈ ಒಂದು ಜಾರಕಿಹೊಳಿ ಕುಟುಂಬದ ಕಪ್ಪುಮುಷ್ಟಿಯನ್ನು ಸರಳ ಮಾಡಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಆ ನೆರೆಯಲ್ಲೇ ಈ ಚರ್ಚೆ ಇವತ್ತು. ಅದಕ್ಕಾಗಿ ಇತ್ತೀಚೆಗೆ ಕೆಲವೊಂದು ಮೂಡರಿಗೆ ಬೇರೆ ಬೇರೆ ಹಳ್ಳಿಗಳಲ್ಲೇ ಅಲ್ಲಿಯ ರಥೋತ್ಸವ ಆಗಿರ್ಬೋದು, ಅಲ್ಲಿ ಜಾತ್ರಾ ವಿಷಯಗಳಾಗಿರ್ಬೋದು ಅಥವಾ ದೇವಾಲಯದ ಉದ್ಘಾಟನೆ ಆಗಿರ್ಬೋದು ಅಲ್ಲೆಲ್ಲ ಕಾಣಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಭೇಟಿಯಾಗುವ ಕೇಂದ್ರಗಳು, ಇದರಿಂದ ನಿಧಾನಕ್ಕೆ ಜನ ಸಮೀಪವನ್ನು ಪಡ್ಕೊಳ್ತಾ ಇದ್ದಾರೆ, ಜೊತೆಗೆ ಮಗನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಮೂಡರಿಗೆ ವಿಭಾಗದಲ್ಲಿ ನಮ್ಮ ವಿಶೇಷವಾಗಿ ಈ ಹಂಜುಗುಂದವ್ರದ್ದಾಗಿರ್ಬೋದು, ಬೆಳಕೂಡ ಅವ್ರದ್ದಾಗಿರ್ಬೋದು, ಭೀಮಪ್ಪ ಘಡಾದವ್ರದ್ದಾಗಿರ್ಬೋದು, ಇವರೆಲ್ಲರೂ ಒಂದು ಒಳ್ಳೆಯ ಹಿಡಿತವನ್ನು ಇಟ್ಕೊಂಡಂಥವ್ರು ಜನ ಇದ್ದಾರೆ. ಇವರೆಲ್ಲ ಇವರು ಅಲ್ಲಿಯ ಜನರ ಜೊತೆ ಸಂಪರ್ಕ ಇಟ್ಕೊಂಡಂಥವ್ರು, ಹೋಗೋಕ್ಕೆ ಪಕ್ಕದಲ್ಲಿ ಸಾಕಷ್ಟು ಜನರನ್ನು ಇವರು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ. ಅಶೋಕ್ ಪೂಜಾರಿಯವರಾಗಿರ್ಬೋದು, ಕಡಾಡಿಯವರಾಗಿರ್ಬೋದು, ಇಂಥವ್ರನ್ನೆಲ್ಲ ತೆಗೆದುಕೊಂಡು ಇವರು ಪ್ರತಿಯೊಬ್ಬರಿಗೆ ಭೇಟಿ ಆಗೋದು ಪ್ರಯತ್ನ ನಡೆಸಿದ್ದಾರೆ. ಇದು ಈಗ ಏನಾಗಿದೆಪ್ಪ ಅಂದರೆ ನಿಧಾನಕ್ಕೆ ಇದು ಗಟ್ಟಿಗೊಳ್ಳೋದು ನೋಡಿದಾಗ ಇದೇನಾದರೂ ಒಂದು ಸ್ವಲ್ಪ ಮುಂಬರೋ ದಿನದಲ್ಲೇ ಇವ್ರಿಗೆ ತೊಂದರೆ ಕೊಡ್ಬೋದಾ ಅಂತ. ಯಾಕಂದರೆ ಇಲ್ಲಿವರೆಗೆ ತಮ್ಮ ವಿರೋಧಿಗಳನ್ನೆಲ್ಲರನ್ನು ಬದುಕಿಸರಿಸಿದಂಥ ಒಂದು ಜಾಣ್ಮೆ ಈ ಜಾರಕಿಹೊಳಿ ಕುಟುಂಬಕ್ಕೆ. ಯಾಕಂದ್ರೆ ಒಂದು ಕಾಲಕ್ಕೆ ಬಾಲಚಂದ್ರ ಜಾರಕಿಹೊಳಿ ವಿರೋಧವಾಗಿ ಅಲ್ಲಿ ಇಲೆಕ್ಷನ್ ನಮಗೆ ಗೊತ್ತದ ಆ ಭಾಗದಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಪಾಟೀಲರು ಬಂದಿತ್ತದ್ದು ವಸಂತರಾವ್ ಪಾಟೀಲರ ಮಗ ವಿವೇಕರಾವ್ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಇವ್ರ ಜೊತೆ ಕೂಡ್ಕೊಂಡು ರಾಜಕೀಯ ಶುರು ಮಾಡಿದವರು ಇವರು. ನಂತರದಲ್ಲೇ ಅವ್ರ ಮಿತ್ರತ್ವ ಮಾಡಿಕೊಂಡ್ರು, ಕೆಲವೊಂದು ದಿವಸ ವಿರೋಧವೂ ಇತ್ತು, ಅದೆಲ್ಲ ಮಾಡಿ ಅವ್ರನ್ನ ಬಂದು ಹದಕ್ಕೆ ತಂದು ರಾಯಭಾಗದ ಹುಲಿಗಳನ್ನು ಅವರು ಸ್ವತಃ ಸತೀಶ್ ಅವ್ರ ಕಡೆ ಅಂದರು ಇಲ್ಲ ಮುದುಕಾಗಿಬಿಟ್ಟದೆ ಎಲ್ಲ ಅಲ್ಲ ಸೈಲಾಗಿದವ ಅದೇನು ಉಳಿದಿಲ್ಲ ಅನ್ನೋಂಗೆ ಮಾತಾಡೆ ಅವರು ಸಹ ವಿಶ್ವಾಸ ತೆಗೆದುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಆದರೆ ಅವೆಲ್ಲ ಒಳಗಿನದೊಳಗೆ ಬೂದಿ ಮುಚ್ಚಿದ ಕೆಂಡಿದ್ದಂಗದವ್ರು ಯಾವಾಗ ಬೇಕಾದಾಗ ಕೆಂಡ ಮೇಲೆ ಇಳುವಂಥ ಸಾಧ್ಯ ಇದೆ. ಬಟ್ ಆ ಕೆಂಡವನ್ನು ಯಾವ ರೀತಿಯಾಗಿ ನೀರು ಹೊಡಿಬೇಕು ಅನ್ನೋದ್ರೆ ಇವ್ರು ಚೆನ್ನಾಗಿ ಇದ್ದಾರೆ. ಹೀಗಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈ ಬಲಿಷ್ಠ ಜಾರಕಿಹೊಳಿ ಕುಟುಂಬದ ಎದುರು ಗೆಲ್ಲಲು ಸಾಧ್ಯ ಅದಾವೇನು ಅಂತಾರೆ. ಯಾಕಂದರೆ ಕಡಾಡಿಯವರು ನೋಡ್ರಿ ಭಾಳಷ್ಟು ಸಮೀಪ ಬಂದು ಸೋತರು. ಇದು ಏನು ತೋರಿಸ್ತದಪ್ಪ ಅಂದರೆ ಇಲ್ಲಿ ವಿರೋಧಿಗಳಿದ್ದಾರಪ್ಪ ಜಾರಕಿಹೊಳಿ ವಿರೋಧವಾಗಿ ಸ್ವಲ್ಪ ಆ ಭಾಗದಲ್ಲಿ ಕಡಿಮೆ ಇರೋದು, ಬಟ್ ಇಲ್ಲಿ ಮಾತ್ರ ಅಲ್ಲಿ 30-50 ಸಾವಿರ ಹೋಟ್ಲಿಗೆ ಗೆದ್ದು ಬರ್ತಾ ಇದ್ದಾರೆ. ಇಲ್ಲಿ ಆ ಪ್ರಮಾಣ ಇಲ್ಲ ಗೋಕಾಕ್ ಭಾಗದಲ್ಲ, ಆದರೂ ಈ ಸಲ ಇನ್ನೂ ಹೆಚ್ಚು ಆಗ್ಬೋದೇನೋ ಅಂತ ಒಮ್ಮೆ ಅನಿಸಿದ್ರೆ ಇನ್ನು ಕೆಲವೊಂದು ಸಲ ನಾವು ಸಂಪರ್ಕ ಮಾಡಿಲ್ಲ ಮತ್ತು ನಮ್ಮ ಲಿಂಗಾಯತ್ರಲ್ಲಿ ಒಕ್ಕಟ್ಟಿಲ್ಲದಕ್ಕನ ಈ ಸೋಲ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರಬಲವಾದ ಭಾವನೆ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಲ್ಲದೆ. ಯಾಕಂದರೆ ಈ ಭಾಗದ ಹೋಟ್ ಕಡಿಮೆ ಬಂದು ಗೋಕಾಕದಲ್ಲ ಮುಂದೆ ಅದೇ ಕಾಲಕ್ಕೆ ಆ ಭಾಗದಲ್ಲಿ ಈ ನಮ್ಮ ಅರಮಾಯಿ ಭಾಗದಲ್ಲಿ ಹೋಟ್ಗಳು ಕಡಿಮೆ ಆದವು. ಅದು ಆ ವಿಶೇಷವಾಗಿ ಲಿಂಗಾಯತದಲ್ಲೇ ಭಾಳಷ್ಟು ಜನ ಇವ್ರು ಬೆನ್ನು ಹತ್ತಿದ್ದು ಅವ್ರಿಗೆ ಗೊತ್ತಾಗಿದೆ ಹೌದಪ್ಪ ನಾವು ಮೊದಲು ಲಿಂಗಾಯತನ ಗಟ್ಟಿ ಮಾಡ್ಕೊಂಡು ಅಂತೇಳಿ ಮೊದಲು ಲಿಂಗಾಯತನ ಗಟ್ಟಿ ಮಾಡ್ಕೊಳ್ತಾ ಅಂದರೆ ಬಣಜಿಗರಾಗಿರ್ಬೋದು ಪಂಚಮಸರಿ ಆಗಿರ್ಬೋದು ಅವ್ರನ್ನೆಲ್ಲರನ್ನೂ ಒಕ್ಕಣಿಗೆ ತರುವಂಥ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಸ್ಪಂದನೆ ನೀಡ್ತಾ ಇದ್ದಾರೆ ಅನ್ನೋ ಮಾತು. ಜೊತೆಗೆ ಇನ್ನೊಂದು ಏನಪ್ಪ ಅವ್ರ ಮೇಲೆ ಆಗಿದ್ದಾರೆ ಮಣ್ಣು ನಡೆದ ಎಲೆಕ್ಷನ್ದಲ್ಲ ಸ್ವತಃ ತಮ್ಮ ಕ್ಷೇತ್ರದಲ್ಲೇ ಅವ್ರ ಮತಗಳನ್ನ ಕಡಿಮೆ ತೊಗೊಂಡಿದ್ದು 50,000 ಫೋಟೋಗಷ್ಟು ಡಿಫ್ರೆನ್ಸ್ ಬಂದಿದ್ದು. ಇದರಿಂದ ಅಲ್ಲೂ ಸಹಿತ ಜಾಗೃತ ಆಗಿದ್ದಾರೆ. ಅಲ್ಲಿ ಅವ್ರ ಮಗನ ಮತ್ತು ಅವರ ತಮ್ಮನಾದಂಥ ಏನಪ್ಪ ಅಂದರೆ ಚಂದ್ರರಾಜ್ ಶೆಟ್ಟಿಯವರನ್ನು ಪ್ರತಿಯೊಂದು ಮನೆ ಮನೆಗೂ ಭೇಟಿ ಮಾಡಿಸ್ತಾ ಇದ್ದಾರೆ. ಜೊತೆಗೆ ಈಗ ಅಧಿಕಾರ ಇರೋದರಿಂದ ಒಂದು ದೊಡ್ಡ ಮಹಿಳಾ ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅದರಲ್ಲೂ ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿರೋದರಿಂದ ಸಹಜವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಕೈಯಲ್ಲಿ ಸಹಜವಾಗಿ ಸಿಗ್ತಾ ಇದ್ದಾರೆ. ಯಾಕಂದರೆ ಅಧಿಕಾರ ಅದನ್ನು ಬರ್ತಾರೆ ಪಾಪ ಉದ್ಯೋಗಕ್ಕೂ ಮತ್ತದಕ್ಕೂ ಅದನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡ್ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳು ಬರ್ತಾ ಇದ್ದಾವೆ. ಅಗ್ನಿ ಮೌನವಾಗಿ ಪ್ರತಿ ಮನೆ ಮನೆಗೂ ಈ ಒಂದು ಆಶಾ ಕಾರ್ಯಕರ್ತೆಯರನ್ನು ಅಂಗನವಾಡಿ ಕಾರ್ಯಕರ್ತೆಯನ್ನು ಕಳಿಸಿ ಅಲ್ಲಿ ಆರ್ಥಿಕವಾಗಿ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು ಮತ್ತೇನು ಹೆಲ್ಪ್ ಮಾಡುವಂಥದ್ದು ಒಂದು ಕೆಲಸವನ್ನು ನಡೆಸಿದ್ದಾರೆ. ಇದು ಮೌನವಾಗಿ ನಡೆದಂಥ ಕ್ರಾಂತಿ. ಅದಕ್ಕಾಗಿ ಎಲ್ಲಿ ಹೋದಲ್ಲೆಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲ ಅದು ಮುಂದುವರಿತದ್ದು ಆ ಪ್ರಶ್ನೆಯೆಲ್ಲ ಇನ್ನೂ ಹೆಚ್ಚಾಗ್ತದೆ ಕಡಿಮೆ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಅದನ್ನು ಸರಿಯಾಗಿ ದೃಷ್ಟಿಕೊಳ್ಳಿಕ್ಕಿದ್ದಾರೆ ಈ ಸಲ. ಅಂದ್ರೆ ಪ್ರೀ ಪ್ಲ್ಯಾನ್ಡ್ ಮುಂಬರುವ ಚುನಾವಣೆಯಲ್ಲೇ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲಿ ನಮ್ಮ ಕಾಂಗ್ರೆಸ್ ಅನ್ನು ಹಿಡಿತ ನಮ್ಗೆ ಸಾಧಿಸಬೇಕು
ಅನ್ನುವಂಥ ಸ್ಪಷ್ಟ ಇದೆ. ಯಾಕಂದರೆ ಈಗ ಬಿ ಜೆ ಪಿ ಪರ ಇದ್ದಾರೆ ಇಬ್ಬರು, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರನ್ನು ಹಿಡಿದಕ್ಕೆ ತರಬೇಕಪ್ಪ ಅಂದರೆ ಕಾಂಗ್ರೆಸ್ ವತಿಯಿಂದ ಯಾರು ಈಗಾಗಲೇ ಆ ಭಾಗದಲ್ಲೇ ನಮ್ಮ ಇವ್ರ ಬಗ್ಗೆ ಹೆಸರು ಚೆನ್ನಾಗಿದೆ, ಭೀಮಪ್ಪ ಗಡಾದವ್ರ ಬಗ್ಗೆ ಬಿ ಬಿ ಬೆಳ್ಕೊಡೋರ್ ಬಂದಿಲ್ಲ, ಅದರಲ್ಲೂ ಓಪನ್ ಆಗಿ ನಮ್ಮ ಬಾಲಚಂದ್ರ ಅವರು ಚಾಲೆಂಜ್ ಕೊಟ್ಟು ಸಮೀಪದಲ್ಲೇ ಒಂದು ಒಳ್ಳೆಯ ಏನಪ್ಪ ಹೋಟ್ಗಳನ್ನು ತೆಗೆದುಕೊಂಡು ಹಂಚಿಕೆ ನುಡಿಸಿದಂಥವರು ನಮ್ಮ ಗಡಾದವರು. ಆ ಗಡಾದವರನ್ನು ಯಾವ ರೀತಿಯಾಗಿ ಅಲ್ಲಿ ಉಪಯೋಗ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ ನಮಗೆ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಭಾಗದಲ್ಲಿ ಎಲ್ಲ ಕಡೆ ಹೋದಲ್ಲೆಲ್ಲ ಕಡಾಡೆಯವರು ಅವ್ರ ಜೊತೆಗೆ ಅಡ್ಡಾಡ್ತಾ ಇದ್ದಾರೆ. ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು ಆರಂಭದಲ್ಲಿ, ಇವರು ಸೋತ ನಂತರ ಇನ್ನು ಮುಂದಿನ ಸಲ ಚುನಾವಣೆಯಲ್ಲಿ ಮೋಸ್ಟ್ಲಿ ಇವರು ತಿಳಿಸ್ಕೊಳ್ಳಿಕ್ಕೆಲ್ಲ ಕಾಂಗ್ರೆಸ್ನಿಂದ ಅಂತಾರೆ. ಅದು ಎಚ್ಚರಗೊಂಡಂಥ ಕಡಾಡೆಯವರು ಸಹಿತ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸಂಪರ್ಕವನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕಾಣ್ತದೆ. ಜೊತೆಗೆ ಲಕ್ಷ್ಮಣಪ್ಪ ಹೆಬ್ಬಾಳ್ಕರ್ ಅವ್ರ ಜೊತೆ ಎಲ್ಲಿರ್ತಾರೆ ಅಲ್ಲಿ ಹೋಗಿರ್ತಾರೆ ಇವರು. ಅಂದರೆ ಇದರರ್ಥ ಕಾಂಗ್ರೆಸ್ ಗೋಕಾಕದಿಂದ ಈ ಮುಂದಿನ ಚುನಾವಣೆಯಲ್ಲಿ ಕಡಾಡೆಯವರಿಗೆ ಟಿಕೆಟ್ ಕೊಡ್ಬೋದು ಅನ್ನೋಂಥ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಇನ್ನು ಇದೇ ಕಾಲಕ್ಕೆ ಸೌದಿ ಅವರಿಗೂ ಸಹಿತ ಇಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಬೆಳೆದು ಭಾಳಷ್ಟು ಬೇಕಾಗ್ಯದ, ಜಿಲ್ಲಾ ಮಟ್ಟದಲ್ಲಿ ಬೆಳೆಯಬೇಕಾಗ್ಯದ, ಮತ್ತು ಅದೇ ಕಾಲಕ್ಕೆ ಈ ಒಂದು ತಾಲೂಕಾ ಮಟ್ಟದಲ್ಲಿ ಬೇಕಾಗ್ಯದ. ಅದಕ್ಕಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿಂದ ಈ ಒಂದು ಲಿಂಗಾಯತ್ ಲಾಬಿ ಬ್ಲಿಸ್ಟ್ ಮಾಡ್ತಾ ಇನ್ನುಳಿದ ಹಿಂದುಳಿದ ಲಾಬಿಗಳು ಸಹಿತ ತಮ್ಮ ಒಂದು ಹಿಡಿತ ಸಾಧಿಸುವಂಥದ್ದು. ನಾವು ಹಿಂದುಳಿದ ವಿರೋಧಿ ಅಲ್ಲ, ನಮ್ಮ ನಾಯಕರು ಸಿದ್ದರಾಮಯ್ಯನವರು. ಮತ್ತು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಡೆವಲಪ್ಮೆಂಟ್ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರಂತೆ ಪೂರ್ಣವಾಗಿ ಸಿದ್ದರಾಮಯ್ಯನವರ ಬೆಂಬಲಗಳು ನಿಂತುಬಿಟ್ಟಿದ್ದಾರೆ ಇವತ್ತು. ಯಾಕಪ್ಪ ನಾನು ನನಗೇನು ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ 10 ವರ್ಷ ಆಳ್ತದೆ ನಾನಂದ್ರೆ ಇದ್ರ ಆಳ್ತೀಯಪ್ಪ ಸ್ವಚ್ಛವಾಗಿ ಹೇಳಿದ್ದಾರೆ ಅಂದರೆ ನಾನು ಈ 5 ವರ್ಷ ಅವ್ರು ಹಸ್ತಕ್ಷೇಪ ಮಾಡೋದಿಲ್ಲ, ಮುಂದಿನ 5 ವರ್ಷ ನಾನು ಹುಡುಗನು ಆಳಿದಾಗ ಅಂತ ಒಂದು ಮಾತು ಮಾತಾಡಿದವ್ರು ಮಾತಾಡಿದ್ದಾರೆ. ಅದು ಇತ್ತೀಚೆಗೆ ಒಂದು 2-3 ದಿನದಲ್ಲೇ ಎನ್ನೇನೇನೋ ಮಾತಾಡಿದ್ದಾರೆ. ನಾವು ಸಿದ್ದರಾಮಯ್ಯನವರು ಮತ್ತು ಅಂದರೆ ಕಾಂಗ್ರೆಸ್ ಸರ್ಕಾರ ಮುಂದಿನ 10 ವರ್ಷ ಆಗ್ತದ ಯಾರಿಗೂ ಬಿಟ್ಟು ಕೊಡೋದಿಲ್ಲ ಅನ್ನೋಂಥ ಮಾತು. ಜೊತೆ ಗ್ಯಾರಂಟಿಗಳ ಬಗ್ಗೆಯೂ ಗ್ಯಾರಂಟಿ, ಜೊತೆಗೆ ನಾವು ಅವ್ರ ಜೊತೆಗಿದ್ದೀವಿ, ಸಿದ್ದರಾಮಯ್ಯನ ಬದಲಾಗುವ ಸಾಧ್ಯವೇ ಇಲ್ಲ ಅಂದಾಗ ಸಹಜವಾಗಿ ಇಲ್ಲೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿಗೆ ಒಂದು ಮತ್ತೊಂದು ಬಲ ಬಂದಂಗೆ ಆಗಿಬಿಟ್ಟದ. ಇಲ್ಲ ಸಿದ್ದರಾಮಯ್ಯನವ್ರಿಗೆ ಇವತ್ತು ಏನಪ್ಪ ಅಂದ್ರೆ ಇತ್ತ ಧರಿ ಇತ್ತ ಪುರಿ, ಇತ್ತ ಈ ಸೈಡು ಸತೀಶ್ ಅವರಿದ್ದಾರೆ, ಈ ಸೈಡು ಡಿ ಕೆ ಶಿ ಅವರಿದ್ದಾರೆ, ಯಾರನ್ನ ಹಿಡಿದು ಯಾರನ್ನ ಬಿಡುದು ಅಂತೇಳಿ. ಸತೀಶ್ ಅವರಂತೆ ನಿರಂತರವಾಗಿ ಸಿದ್ದರಾಮಯ್ಯವ್ರ ಬೆಣ್ಣೆ ಹಿಂದಾದ್ರೆ, ಮತ್ತು ರಮೇಶ್ ಅವರಂತೆ ಯಾವಾಗಲೂ ಇಲ್ಲ ನಮ್ಮ ಗುರುಗಳಪ್ಪ ಇವರು ಸಿದ್ದರಾಮಯ್ಯ ಅಂತ ಹೇಳ್ತಾ ಇರ್ತಾರೆ. ಇದರಿಂದಾಗಿ ಇವ್ರನ್ನ ಬಿಡಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಪ್ರೀತದ. ಅದೇ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಗಳೂರು ಮಟ್ಟದಲ್ಲೇ ಅಥವಾ ದಕ್ಷಿಣ ಕರ್ನಾಟಕದ ಮಟ್ಟದಲ್ಲೇ ಎದುರು ಹಾಕ್ಕೊಳ್ಳುವಂಥ ಒಂದು ಮನಸ್ಥಿತಿನೂ ಇಲ್ಲ. ಯಾಕಪ್ಪ ಅಂತಂದರೆ ಹೈಕಮಾಂಡ್ ಅದರಲ್ಲೂ ಸೋನಿಯಾ ಗಾಂಧಿಯವರ ಅಂದರೆ ಕಿಚನ್ ಕ್ಯಾಬಿನೆಟ್ ಇರ್ತದಲ್ಲ ಅಲ್ಲಿ ತನಗೆ ಹೋಗಿ ನಮ್ಮ ಕೆಲಸ ಮಾಡ್ಕೊಂಡು ಬರುವಂಥ ದಾಷ್ಟತೆ ದಿಟ್ಟತನ ಹೋರಾಟ ಅದರಲ್ಲೂ ಎಚ್ ಡಿ ಕೆ ಮತ್ತು ಅವರ ದೇವೇಗೌಡರ ಮನೆತನವನ್ನು ಎದುರಾಕೊಂಡು ಅವರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡೋದು ಒಂದು ಸಾಣದಲ್ಲ. ಅವರು ಆ ಭಾಗದಲ್ಲಿ ಭಾಳ ಬಲಿಷ್ಠ ಅವರು ಮೈಸೂರು ಏರಿಯಾದಲ್ಲಿ ಅಂಥವ್ರನ್ನ ಎದುರು ಹಾಕ್ಕೊಂಡು ಮತ್ತು ಜೊತೆಗೆ ಇವತ್ತು ಸಿದ್ದರಾಮಯ್ಯ ಪೂರ್ಣ ಪ್ರಮಾಣದಲ್ಲಿ ಮನಸ್ಸೋ ಇಚ್ಛೆ ಸಪೋರ್ಟ್ ಮಾಡೋದನ್ನು ನೋಡಿದಾಗ ಇವತ್ತು ಒಂದು ರೀತಿಯಿಂದ ಇವು ಸಿದ್ದರಾಮಯ್ಯ ಇಬ್ಬರು ವಿಷಯದಲ್ಲೇ ನಿರ್ಲಿಪ್ತ ಆಗುವಂಥದ್ದು ಸಾಧ್ಯತೆಗಳು ಇದ್ದಾವೆ. ಯಾಕಪ್ಪ ಅಂದ್ರೆ ಅದೇ ಕಾಲಕ್ಕೆ ಡೈರೆಕ್ಟಾಗಿ ಸತೀಶ್ ಅವರಿಗೂ ಸಹ ಮುಖ್ಯಮಂತ್ರಿನೋ ಉಪಮುಖ್ಯಮಂತ್ರಿ ಮಾಡೋನೋ ಮಾಡುವ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಯಾಕಪ್ಪ ಅಂದರೆ ಅವ್ರನ್ನ ಮಾಡಿದರೆ ಅಲ್ಲಿ ಪೆಟ್ಟು ಬೀಳ್ತದೆ ಡಿ ಕೆ ಶಿವಕುಮಾರ್ ಅಂತೇಳಿ. ಇದೆಲ್ಲ ಅಂಡರ್ ಲಿಂಕ್ಡ್ ಮತ್ತು ಚರ್ಚೆ ವಿಷಯಗಳು ಇವೆಲ್ಲ ನೆನಪಿಸ್ಕೊಂಡಾಗ ಇದನ್ನೆಲ್ಲ ಏನಪ್ಪ ಅಂತ ಚಿಂತನೆ ಮಾಡಿದಾಗ ಸಹಜವಾಗಿ ಅನ್ನಿಸುವಂಥದ್ದು ಏನಪ್ಪ ಅಂದರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಫುಲ್ ತಯಾರಿಯಲ್ಲಿ ಇದ್ದಾರೆ ಸಲ. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಅವ್ರನ್ನ ಇನ್ನೂ ಟೀಕಾ ಮಾಡ್ಬೋದು, ಏನೆಲ್ಲ ಮಾತಾಡ್ಬೋದು ಇಲ್ಲ ಅಂತಲ್ಲ. ರಾಜಕಾರಣದಲ್ಲಿ ಸಣ್ಣ ಸಣ್ಣ ಮಾತುಗಳು ದೊಡ್ಡ ದೊಡ್ಡ ಮಾತುಗಳು ಏನೇನೋ ಮಾತಾಡೋದು ಅವ್ರು ಬಿಡಬೇಕಾಗಿದೆ ಅಂತ ಬಿಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ನಮ್ಮ ಜಾರಕಿಹೊಳಿ ಸಹೋದರರ ಒಂದು ಆಟಿಟ್ಯೂಡ್ ನೋಡಿದಾಗ ಹಿಂದಿನ ಹುಮ್ಮತನ ಇಲ್ಲ, ಜಾಣರಾಗಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಜನರನ್ನು ಹೆಂಗೆ ಒಲಿಸ್ಕೊಳ್ಬೇಕು ಅನ್ನೋದರಲ್ಲೂ ಅವರು ತಮ್ಮ ಜಾಣ್ಮೆಯನ್ನು ಮೆರಿತಾ ಇದ್ದಾರೆ, ಅನೇಕ ಸಹಾಯ ಸಹಕಾರನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಇದ್ದಾವೆ. ಅನೇಕ ಫಾಲೋವರ್ಸು ಅವ್ರನ್ನ ಬೆನ್ನು ಹೆಚ್ಚಿದಾರಂತೂ ಅದಾವೆ, ಅದು ನೋಡ್ತಾ ಇದ್ದೀವಿ. ಯಾಕಂದರೆ ಕಳೆದ 3-4 ದಶಕಗಳಿಂದ ಅವರು ತಮ್ಮ ಪ್ರಾಬಲ್ಯವನ್ನು ಇಟ್ಟು ತೋರಿಸ್ಕೊಂಡಿದ್ದಾರೆ. ಅದು ಕಾರಣ ಅಂದರೆ ಕೇವಲ ಹಂಚಿಕೆ ಭಯ ಹಣಬಲ ತೋಳ್ಬಲ ಅಂತ ಅಲ್ಲ, ಅದ್ರ ಜೊತೆಗೆ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಜನ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ನಾವು ಹಳೆಯ ಶ್ಲೋಗನ್ ಹಾಕಿ ಬಿಟ್ಟುಬಿಡಬೇಕಾಗಿದೆ, ಏ ಹಣಬಲದಿಂದ ತೋಳ್ಬಲದಿಂದ ಮತ್ತೆ ಅವ್ರು ಗೆಲ್ತಾರೆ. ಗೆಲ್ಲಲಾದವ್ರು ಯಾರಿದ್ದಾರೆ ಈ ಕರ್ನಾಟಕದಲ್ಲೇ ಅಥವಾ ಇಡೀ ದೇಶದಲ್ಲೇ? ಇದರ ಬಲಾನ ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಮಾತು ಇವತ್ತು ಹಳಸಲು ಮಾತಾಗಿದೆ. ಇವತ್ತು ಅವರು ಸಹ ಜನರ ಜನರು ಸಂಪರ್ಕ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಅವರು ಆ ಭಾಗದ ಪ್ರತಿಯೊಂದು ಮನೆಗೂ ಭೇಟಿ ಹಾಕ್ಕೊಂಡು ಅಲ್ಲಿ ಮದುವೆ ಮುಂಜೆ ಅವುಗಳು ಹೆಲ್ಪ್ ಮಾಡ್ತಾ ಒಳ್ಳೆಯ ಹೆಸರನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅಷ್ಟು ಸುಲಭ ಅಲ್ಲ ಅವರಿಬ್ಬರು ಎರಡು ಕ್ಷೇತ್ರನ ಬಿಟ್ಟುಕೊಡೋದು. ಮತ್ತು ಈ ನಮ್ಮ ರಮೇಶ್ ಅವರಾದರೂ ಸಹಿತ ತಮ್ಮ ಜಾತಿಯ ಜನರ ಜೊತೆಗೆ
ಇನ್ನುಳಿದ ಜಾತಿಯೂ ಸಹಿತ ನಾವು ನಿಮ್ಮವರಪ್ಪ ಅನ್ನುವಂಥ ಭಾವ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲೇನೋ ಆರಂಭದ ಹಂತದಲ್ಲೇ ನನ್ನ ಮೊಳಕಾಲಿಗೆ ನಾನು ಗುಣಗಡಿ ಕಟ್ಕೊಡ್ತೀನಿ ಇಂಥ ಇಂಥ ಮಾತು ಮಾತಾಡಿದರು. ಆದರೆ ಇವತ್ತು ಅದು ಬಿಟ್ಟಿದ್ದಾರೆ. ಅವ್ರಪ್ಪ ನಾವು ಲಿಂಗಾಯತರನ್ನು ವಿರೋಧ ಮಾಡೋದನ್ನು ನಾವು ಇನ್ನಷ್ಟು ರಾಜಕೀಯವಾಗಿ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಎಲ್ಲ ಲಿಂಗಾಯತರಿಗೂ ವಿಶ್ವಾಸ ಕೊಡು ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ. ಒಳ್ಳೆ ಮಾಡಿದಾಗ ಒಳ್ಳೆಯದು ಅನ್ಬೇಕಾಗ್ತದೆ. ಆ ಎಲ್ಲ ನೆಲೆಯಲ್ಲೇ ಇವತ್ತು ಈ ಜಾರಿಗಳ ಕುಟುಂಬವನ್ನು ನಮ್ಮ ಈ ಲಕ್ಷ್ಮೀ ಹೆಬ್ಬಾಳ್ಕರ ಭಾಯಿಯವರು ಜಯಿಸ್ಬನ್ರ ಅಥವಾ ಅದೇ ಕಾಲಕ್ಕೆ ಭೀಮಪ್ಪ ಗಡಾದವ್ರಿಗೆ ಒಂದು ಸಪೋರ್ಟ್ ಮಾಡಿ ಆರ್ಥಿಕವಾಗಿ ಇನ್ನುಳಿದ ದೃಷ್ಟಿಯಿಂದ ಜಾತಿಯಿಂದ ಎಲ್ಲ ದೃಷ್ಟಿಯಿಂದ ಈ ಭಾಗದಲ್ಲಿ ಕಡಾಡಿಗೆ ಸಪೋರ್ಟ್ ಮಾಡಿ ಮುಂದೆ ತಾವು ಅಲ್ಲಿ ಬೆಳಗಾವಿಯನ್ನು ಬಿಡಿಸ್ಕೊಂಡು ಮುಂದೆ ನಮ್ಮ ಆ ಭಾಗದಲ್ಲಿ ಅಂತ ನಮ್ಮ ಲಕ್ಷ್ಮಣ ಸೌದಿಯವರು ಪ್ರಬಲ ಬೆಳೀತಾ ಇದ್ದಾರೆ ಅವ್ರನ್ನ ಉಳಿಸ್ಕೊಂಡು ಡಿ ಕೆ ಶಿ ಅವ್ರ ಬೆಂಬಲ ಸಹಾಯ ಸಹಕಾರ ತೊಗೊಂಡು ಈ ಸಲ ಏನಾದರೂ ಒಂದು ಪ್ರಬಲವಾದಂಥ ವಿರೋಧವನ್ನು ಮಾಡ್ತಾರೆ ಇವರಿಗೆ. ಯಾಕಂದರೆ ಡಿ ಕೆ ಶಿ ಅವ್ರಿಗಿಂತ ಜಾರಕಿಹೊಳಿ ಕುಟುಂಬ ಯಾವಾಗಲೂ ಮಗ್ಗಲು ಮುಳ್ಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರಮೇಶ್ ಅವರಂತೆ ಸದಾ ಅವ್ರ ಬಗ್ಗೆ ವಿರೋಧ ಮಾಡ್ತಾ ಇರ್ತಾರೆ, ಸದಾ ಅವ್ರನ್ನ ಎದುರಿಸ್ತಾ ಇರ್ತಾರೆ. ಹೀಗಾಗಿ ಅವರು ಇವ್ರನ್ನ ನಂಬುವುದಿಲ್ಲ. ಸತೀಶ್ ಅವ್ರ ಮೇಲೂ ಅವ್ರಿಗೆ ಅಷ್ಟೊಂದು ವಿಶ್ವಾಸ ಇಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿವರೆಗೆ ನಡೆದಂಥ ರಾಜಕಾರಣ ಡೆವಲಪ್ಮೆಂಟ್ ನೋಡಿದಾಗ ಡಿ ಕೆ ಶಿ ಅವರು ತಮ್ಮದೇ ಆದಂತಹ ಒಂದು ವ್ಯವಸ್ಥೆಯಲ್ಲಿ ಮಾಡ್ಕೋಬೇಕಂತ ಮಾಡಿದ್ದಾರೆ. ಅದಕ್ಕಾಗಿ ಲಕ್ಷ್ಮಣ ಸೌದಿ ಅವರಿಗೆ ಯಾವುದೇ ಪರಿಸ್ಥಿತಿ ಬಿಟ್ಟು ಕೊಡೋ ಪ್ರಶ್ನೆಯೂ ಇಲ್ಲ. ಜೊತೆಗೆ ಈ ಸಿದ್ದರಾಮಯ್ಯನವ್ರನ್ನು ಉಳಿಸಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅವ್ರ ಬೆಂಬಲ ಸೂಚಿಸ್ತಾನೆ ಮುಂದಿನ 5 ವರ್ಷಕ್ಕೆ ನಾವು ಉಳಿತೀವಿ ಅನ್ನೋದು ಕಾರಣ ಅಂದರೆ ಗ್ಯಾರಂಟಿ. ಗ್ಯಾರಂಟಿ ಅಂತ ದೂರ ಸಹಾಯ ಮಾಡೋದು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಇವತ್ತೊಂದು ರೀತಿಯಿಂದ ಬಿಡಿಸಲಾರದ ಕಗ್ಗಂಟಾಗಿದ್ದಾವೆ. ಬಟ್ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮಾತ್ರ ಇವತ್ತು ಸ್ಪಷ್ಟವಾದ ಸಂದೇಶ ಕೊಡ್ತಾ ಇದ್ದಾರೆ, ನಾವು ಅಷ್ಟು ಸುಲಭವಾಗಿ ಮನೆಯಾಗ ಕೊಂಡ್ರವರಲ್ಲ, ನಾವು ಈ ಭದ್ರಕೋಟೆಗೆ ನಮ್ಮದೇ ಅಂತ ಇನ್ನೊಂದು ಕೋಟೆಯನ್ನು ರಚನೆ ಮಾಡೋ ಪ್ರಯತ್ನ ಮಾಡೇ ಮಾಡ್ತೀವಿ, ಆ ಕೋಟೆಯನ್ನು ವಶಪಡಿಸ್ಕೊಂಡೇ ಬಿಡ್ತೀವಿ ಅನ್ನುವಂಥ ದಾರಿಯಲ್ಲಿ ಅನೇಕ ತಂತ್ರಗಳನ್ನು ಮತ್ತು ಅದೇ ಕಾಲಕ್ಕೆ ಒಂದೆಲ್ಲ ಜನರ ವಿಶ್ವಾಸ ತೆಗೆದುಕೊಳ್ಳುವಂಥದ್ದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಕುಟುಂಬ ಗೆಲ್ತದನೋ, ನಮ್ಮ ಜಾರಕಿಹೊಳಿ ಅವ್ರ ಕುಟುಂಬ ಗೆಲ್ತದೋ ನಾವೆಲ್ಲ ಕಾದು ನೋಡಬೇಕಾಗ್ಯದ. ಮತ್ತು ಜನನೂ ಯಾವ ರೀತಿಯಾಗಿ ಯಾವ ರೀತಿ ಸ್ಪಂದಿಸ್ತಾರೋ ಅಂತೇಳಿ. ಯಾಕಂದರೆ ಒಂದು ಕಡೆ ಹಿಂದುಳಿದ ಒಂದು ಸಮುದಾಯವನ್ನು ತಮ್ಮ ಅದಪ್ಪ ಅನ್ನುವಂಗೆ ಮಾಡ್ಕೊಂಡು ಹೋಗುತ್ತಿರುವಂಥ ಅಹಿಂದ ಮೂಮೆಂಟ್ ಅದ, ಇನ್ನೊಂದು ಕಡೆಗೆ ಲಿಂಗಾಯತ್ ಮೂಮೆಂಟ್ ಅದ. ಇವು ಎರಡೂ ಮೂಮೆಂಟ್ಗಳು ಯಾವ ರೀತಿ ಆಗ್ಬೋದು? ಈಗಾಗಲೇ ನಮ್ಮ ಜಾರಕಿಹೊಳಿ ಸಹೋದರರು ಲಿಂಗಾಯತರು ವಿಶ್ವಾಸ ಗಳಿಸಲು ಯಶಸ್ವಿಯಾಗಿದ್ದಾರೆ. ಆದರೂ ಸಹಿತ ಒಂದು ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ಅವರು ವಿರೋಧ ಅದ. ಮತ್ತು ಇನ್ನುಳಿದ ಅಹಿಂದದಲ್ಲಿಯೂ ಸಹಿತ ಇವತ್ತು ಹಿಂದಿನಂಥವರಾಗಿರ್ಬೋದು ಮತ್ತೆ ಅವರು ಆಗಿರ್ಬೋದು ಇವರು ಸಹಿತ ಇವ್ರ ಮೇಲೆ ವಿಶ್ವಾಸ ಇಟ್ಟಿಲ್ಲ. ಈ ಒಂದು ಜಾರಕಿಹೊಳಿ ಕುಟುಂಬದಲ್ಲ ಏನೋ ಅನಿವಾರ್ಯದಪ್ಪ ಅಂತ ಒಪ್ಕೊಂಡು ಹೊಂಟಿದ್ದಾರೆ. ಅವರೆಲ್ಲರೂ ಈ ಒಂದು ಮೂಮೆಂಟ್ದಲ್ಲೇ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಕೈ ಹಿಡಿಬೋದಾ? ಏನಾಗ್ತದೆ ನೋಡೋರು ಇದನ್ನೆಲ್ಲ ಎದುರು? ಯಾಕಂದರೆ ಇವತ್ತು ಗೋಕಾಕ್ ತಾಲೂಕು, ಮೂಡಲಗಿ ತಾಲೂಕು, ಜೊತೆಗೆ ಬೆಳಗಾವಿ ಜಿಲ್ಲೆಯ ಅತ್ಯಂತ ಪ್ರಬಲ ಇವತ್ತು ಶಕ್ತಿ ಏನಪ್ಪ ಅಂತಂದ್ರೆ ಜಾರಕಿಹೊಳಿ ಕುಟುಂಬ. ಅಂಥ ಪ್ರಬಲ ಶಕ್ತಿಗೆ ಇವತ್ತು ಸವಾಲು ಹಾಕೋ ಒಂದು ಪ್ರಯತ್ನ ಹೆಣ್ಣುಮಗಳು ಮಾಡ್ತಾ ಇದ್ದಾಳೆ. ಅದು ಮಾಡಲಿ, ಅವ್ರು ಯಶಸ್ವಿಯಾಗಲಿ ಅನ್ನೋದು ಸಹಜವಾಗಿ ಯಾರಾದರೂ ಬಯಸ್ತಾ ಇರ್ತಾರೆ. ಬಟ್ ಇಲ್ಲಿ ಯಶಸ್ಸು ಅಪಯಶಸ್ಸು ಮುಖ್ಯ ಅಲ್ಲ, ಜನರ ಕಲ್ಯಾಣ ಮುಖ್ಯದ. ಜನರಿಗೆ ಒಳ್ಳೇದು ಮಾಡಲಿ, ಯಾರಾದರೂ ಆಗಲಿ ಒಳ್ಳೇದು ಮಾಡಲಿ, ರೈತರಿಗೆ MSP ಕೊಡಲಿ, MSP ಕಾನೂನು ಮಾಡಲಿ, ಮತ್ತು ಎಲ್ಲ ಮಕ್ಕಳಿಗೂ ಬಡವರಲ್ಲಿ ಶ್ರೀಮಂತರಲ್ಲಿ ಫ್ರೀ ಎಜುಕೇಷನ್ ಸಿಗಲಿ, ಫ್ರೀ ನೀರು ಸಿಗಲಿ, ಜೊತೆಗೆ ಫ್ರೀ ಏನಪ್ಪ ಅಂತಂದರೆ ಔಷಧ ಸಿಗಲಿ ಅಥವಾ ಆರೋಗ್ಯ ಅನುಕೂಲ ಆಗಲಿ ಅನ್ನೋದು. ಯಾಕೆ ಇವರು ಇವತ್ತು ಸಚಿವರು ಇದ್ದಾರೆ, ಅವರು ಇದ್ದಾರೆ, ಇವರೆಲ್ಲ ಒಳ್ಳೇದು ಮಾಡಲಿ. ತಾವು 40%, 30%, 50% ಏನು ಹೊಳಿತಾರಲ್ಲ ಅದು ಕಡಿಮೆ ಮಾಡಿ ಇಲ್ಲಿ ಇಂಥ ಕೆಲಸಗಳನ್ನು ಮಾಡಿದರೆ ಇಬ್ಬರೂ ನಮಗೆ ಬೇಕಾದವರು. ಯಾಕಪ್ಪ ಅಂದ್ರೆ ಇಲ್ಲಿ ವಿರೋಧ ಪಕ್ಷ ಬೇಕು, ಆಡಳಿತರೋಡ ಪಕ್ಷ ಬೇಕು. ಇವತ್ತು ಆಡಳಿತರೋಡರಾಗಿ ಜಾರಕಿಹೊಳಿ ಕುಟುಂಬ ಇದ್ದಾರೆ, ವಿರೋಧ ಪಕ್ಷವಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇದ್ದಾರೆ. ಅವರಿಬ್ಬರು ಕೂಡಿದ ಮಾತ್ರ ಇಲ್ಲಿ ಪ್ರಜಾಪ್ರಭುತ್ವ, ಇಲ್ಲಿ ಸ್ವಾತಂತ್ರ್ಯ ಉಳಿಯಲು ಸಾಧ್ಯ. ಇಬ್ಬರ ಮಧ್ಯೆ ತಿಕ್ಕಾಟಿದ್ದಾಗ ಅಥವಾ ಒಂದು ವಿರೋಧಿದ್ದಾಗ ಮತ್ತು ಇಬ್ಬರು ಒಂದಾದರೆ ಇಲ್ಲಿ ಮತ್ತೊಬ್ಬ ಡಿಕ್ಟೇಟರ್ ಹುಟ್ಟು ಸಾಧ್ಯತೆಗಳಿದ್ದಾವೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಯಾಕಂದರೆ ಮೋದಿ ಅವರಾಗಿದ್ದಾರಲ್ಲ, ಈಗ ಹಂಗಾಗೋದು ಬೇಕಾಗಿಲ್ಲ ಅಂತೇಳೆ. ನೋಡೋಣ ಏನಾಗ್ತದೆ ಈ ಒಂದು ಕದನದಲ್ಲಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ. ಇದು ಗೆಲುವು ಸೋಲು ಮುಖ್ಯ ಅಲ್ಲ, ಮುಖ್ಯವಾಗಿ ಜನರ ಕಲ್ಯಾಣ ಯಾರು ಹೆಚ್ಚು ಮಾಡ್ತಾರೆ ಅವ್ರು ಉಳಿಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇದಕ್ಕೇನಂತ ನೀವು ಲೈಕೇ ಲೈಕ್ ಮಾಡಿ ಶೇರ್ ಮಾಡಿರಿ, ನಿಮ್ಮ ಜೊತೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೋಗ್ಬೇಡ್ರಿ, ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸಿಕೋಗ್ಬೇಡ್ರಿ ಅಂತ ಹೇಳ್ತಾ ನನಗನ್ನಿಸಿದ ಕೆಲವು ಮಾತು ಮಾತಾಡಿದ್ದೀನಿ. ದಯವಿಟ್ಟು ನೀವು ನೋಡ್ತಾ ಇರ್ರಿ. ಹೇ ಸೀತಾರಾಮ್, ಇದು ಸತ್ಯಕ್ಕಾಗಿರಲಿ. ವಂದನೆಗಳು.